ಆಹಾರ ಪದಾರ್ಥಗಳಿಗೆ ಜಿಐ ಟ್ಯಾಗ್ ಪಡೆದುಕೊಳ್ಳೋದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಒಡಿಶಾದ ಒಂದು ವಿಶೇಷ ಚಟ್ನಿಗೆ ಈಗ ಜಿಐ ಟ್ಯಾಗ್ ಸಿಕ್ಕಿದೆ. ಈ ಮೂಲಕ ವಿಶೇಷ ಚಟ್ನಿ ಈಗ ವಿಶ್ವ ಮಾನ್ಯತೆಯನ್ನ ಬೇರೆ ಪಡ್ಕೊಂಡಿದೆ. ಹಾಗಾದ್ರೆ ಈ ಚಟ್ನಿಯನ್ನು ಮಾಡೋದು ಹೇಗೆ, ಯಾವ್ದ್ರಿಂದ ಮಾಡ್ತಾರೆ, ಏನಿದ್ರ ವಿಶೇಷತೆ, ಇದು ಆರೋಗ್ಯಕ್ಕೆ ನಿಜಕ್ಕೂ ಒಳ್ಳೇದಾ, ಯಾವ ಕಾರಣಕ್ಕಾಗಿ ಇದನ್ನ ಜಿಐ ಅಂದ್ರೆ ಜಿಯೋಗ್ರಾಫಿಕ್ ಇಂಡಿಕೇಟರ್ ಪಟ್ಟಿಗೆ ಸೇರಿಸಲಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ಇಂತಹ ಕುತೂಹಲಕಾರಿ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ನೀವೇನಾದರೂ ಕುವೆಂಪು ಅವರ ಪ್ರಸಿದ್ಧ ಕಾದಂಬರಿ ಕಾನೂರು ಹೆಗ್ಗಡತಿ ಓದಿದ್ರೆ ಅದರಲ್ಲಿ ಕೆಂಪಿರುವೆಯ ಮೊಟ್ಟೆಗಳನ್ನು ಸಂಗ್ರಹಿಸಿ ಅದರಿಂದ ಚಟ್ನಿ ಮಾಡುವ ಪಾತ್ರದ ಪರಿಚಯ ಇರಬಹುದು. ಅನೇಕರು ಇದನ್ನ ಓದಿದಾಗ ಹೀಗೂ ಚಟ್ನಿ ಮಾಡ್ತಾರಾ, ಕೆಂಪಿರುವೆಯಿಂದಲೂ ಚಟ್ನಿ ಮಾಡಲು ಸಾಧ್ಯವೇ ಅಂತ ಪ್ರಶ್ನಿಸಬಹುದು. ಆದ್ರೀಗ ಇದೇ ಕೆಂಪಿರುವೆಯ ಚಟ್ನಿ ಜಿಐ ಲೇಬಲ್ ಪಡೆದುಕೊಂಡಿದೆ. ಆದರೆ ಕೆಂಪಿರುವೆ ಚಟ್ನಿಯ ಜಿಐ ಮಾನ್ಯತೆಯನ್ನು ಪಡೆದುಕೊಂಡಿರೋದು ಕರ್ನಾಟಕದಿಂದ ಅಲ್ಲ, ಒಡಿಶಾದಿಂದ. ನ್ಯೂಟ್ರಿಷಿಯಸ್ ಅಂಶಗಳು ಹಾಗೂ ಔಷಧೀಯ ಗುಣಗಳ ಕಾರಣದಿಂದ ಒಡಿಶಾದ ಕೆಂಪಿರುವೆ ಚಟ್ನಿಗೆ ಜನವರಿ 2ರಂದು ಜಿಐ ಲೇಬಲ್ ನೀಡಲಾಗಿದೆ. ಬುಡಕಟ್ಟು ಜನರ ಆಹಾರವಾಗಿದ್ದ ಈ ಕೆಂಪಿರುವೆ ಚಟ್ನಿಯನ್ನ ಈಗಾಗಲೇ ಹಲವು ರೆಸ್ಟೋರೆಂಟ್ಗಳು ತಮ್ಮ ಮೆನು ಪಟ್ಟಿಗೆ ಸೇರಿಸಿವೆ. ಒಡಿಶಾದ ಮಯೂರ್ಭಂಜ್ ಅರಣ್ಯ ಪ್ರದೇಶದಲ್ಲಿ ಈ ಕೆಂಪಿರುವೆಗಳ ಚಟ್ನಿ ಅತ್ಯಂತ ಜನಪ್ರಿಯವಾದ ಆಹಾರ. ಅಲ್ಲಿನ ಸ್ಥಳೀಯರ ಆಹಾರ ಪದ್ಧತಿಯ ಭಾಗವಾಗಿ ಕೆಂಪಿರುವೆ ಚಟ್ನಿಗೆ ಈಗ ಜಿಐ ಟ್ಯಾಗ್ನೊಂದಿಗೆ ವಿಶ್ವ ಮಾನ್ಯತೆ ದೊರೆತಿದ್ದು ಸೂಪರ್ ಫುಡ್ ಕ್ಯಾಟಗರಿಗೆ ಸೇರ್ಕೊಂಡಿದೆ. ಇಷ್ಟಕ್ಕೂ 2018ರಲ್ಲಿ ಖ್ಯಾತ ಬ್ರಿಟನ್ ಶೆಫ್ ಗಾರ್ಡನ್ ರಾಮ್ಸೆ ಅವರು ತನ್ನ ಮೆನುವಿನಲ್ಲಿ ಕೆಂಪಿರುವೆ ಚಟ್ನಿಯನ್ನು ಸೇರಿಸಿದ್ರು. ಇದಾದ ನಂತರ ಕೆಂಪಿರುವೆ ಚಟ್ನಿಯ ಖ್ಯಾತಿ ಹೆಚ್ಚಾಗತೊಡಗಿತ್ತು. ಒಡಿಶಾದಲ್ಲಿ ಕಾಯಿ ಚಟ್ನಿ ಅಂತ ಕರೆಸಿಕೊಳ್ಳೋ ಈ ಕೆಂಪಿರುವೆ ಚಟ್ನಿಯನ್ನು ಮೊದಲು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಹಾಕಿ ರುಬ್ಬಿದ ನಂತರ ಅದಕ್ಕೆ ಮೊದಲೇ ಇರುವೆಗೂಡಿನಿಂದ ಆರಿಸಿ ತಂದ ಕೆಂಪಿರುವೆ ಮತ್ತು ಅದರ ಮೊಟ್ಟೆಗಳನ್ನು ಸೇರಿಸಲಾಗುತ್ತೆ. ಕೆಲವರು ಕೆಂಪಿರುವೆಗಳನ್ನು ಫ್ರೈ ಮಾಡಿಯೋ ಚಟ್ನಿಗೆ ಬೆರೆಸ್ತಾರಂತೆ. ಒಡಿಶಾ ಮಾತ್ರವಲ್ಲದೆ ಛತ್ತೀಸ್ಗಢ, ಜಾರ್ಖಂಡ್ ರಾಜ್ಯಗಳಲ್ಲಿ ಕೆಂಪಿರುವೆ ಚಟ್ನಿಯನ್ನು ಜನರು ಸೇವಿಸ್ತಾರೆ. ಈ ಕೆಂಪಿರುವೆ ಚಟ್ನಿಯ ಸೇವನೆಯಿಂದ ಕಬ್ಬಿಣದ ಅಂಶ ಸೇರಿದಂತೆ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಜಿಂಕ್, ಪ್ರೋಟೀನ್ ಮತ್ತು ವಿಟಮಿನ್ B12 ಸಿಗುತ್ತೆ. ಇನ್ನು ಕೆಂಪಿರುವೆ ಚಟ್ನಿ ಸೇವನೆ ಮೆದುಳು ಸೇರಿದಂತೆ ನರಮಂಡಲವನ್ನು ಸದೃಢಗೊಳಿಸಲು ನೆರವಾಗುತ್ತೆ ಮತ್ತು ಖಿನ್ನತೆ, ತೀವ್ರ ಆಯಾಸದಿಂದ ಬಳಲುವಿಕೆ ಮತ್ತು ಮರೆವಿನ ಕಾಯಿಲೆಯನ್ನು ದೂರ ಮಾಡಲು ಸಹಾಯ ಮಾಡುತ್ತೆ ಅಂತ ತಜ್ಞರು ಹೇಳ್ತಾರೆ. ಈಗ ಕೆಂಪಿರುವೆ ಚಟ್ನಿಗೆ ಜಿಐ ಲೇಬಲ್ ಸಿಕ್ಕಿರೋದ್ರಿಂದ ಈ ಚಟ್ನಿಗೊಂದು ಗೌರವದ ಸ್ಥಾನಮಾನ ಕೂಡ ಸಿಕ್ಕಿದೆ. ನಮಸ್ಕಾರ.